ಕೆಲವು ಸ್ಟೂಡೆಂಟ್ಸ್ ಈ ರೀತಿನೂ ಇರ್ತಾರೆ, ಅವರು ತುಂಬಾ ಓದಿ ಪ್ರಿಪೇರ್ ಏನೋ ಆಗಿರ್ತಾರೆ, ಆದ್ರೆ ಎಕ್ಸಾಮ್ ಅಲ್ಲಿ ಅವರ ನಂಬರ್ಸ್ ಅಷ್ಟೇನೂ ಬರೋದಿಲ್ಲ. ಯಾಕೆ? ಯಾಕಂದ್ರೆ ಅವರು ತಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿಡಲ್ಲ. ನೋಡಿ, ನಾಲೆಡ್ಜ್ ಇರೋದೊಂದು ವಿಷಯ, ಆದ್ರೆ ಅದನ್ನ ಬೇರೆಯವರ ಮುಂದೆ ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದು ಬೇರೆ ಮಾತು. ಬೋರ್ಡ್ ಎಕ್ಸಾಮ್ಸ್ ಗಳು ಶುರು ಆಗ್ತಿರೋದ್ರಿಂದ ಈ ವಿಡಿಯೋನ ಅವಶ್ಯಕತೆ ನಿಮ್ಮೆಲ್ಲರಿಗೂ ಇದೆ. ಯಾಕಂದ್ರೆ ಹೆಚ್ಚು ಪಾಲು ಸ್ಟೂಡೆಂಟ್ಸ್ ಗಳಿಗೆ ಇದು ಗೊತ್ತಿರೋದೇ ಇಲ್ಲ. ಬೋರ್ಡ್ ಎಕ್ಸಾಮ್ಸ್ ಗಳಲ್ಲಿ ಬರೆಯುವ ಸರಿಯಾದ ರೀತಿ ಏನಿರುತ್ತೆ ಮತ್ತೆ ಯಾವ ತರ ಆನ್ಸರ್ ನ ಬರೀಬೇಕು ಅಂತ ಏನಾದ್ರೂ ನೀವು ಸರಿಯಾಗಿ ಆನ್ಸರ್ ಶೀಟ್ ನ ಬರೆಯೋದನ್ನ ಕಲಿತ್ರೆ ಆಗ ನಾನು ಗ್ಯಾರಂಟಿ ಅಂತ ಹೇಳಬಲ್ಲೆ. ಈ ವಿಡಿಯೋದಲ್ಲಿ ಹೇಳಿರೋ ಪಾಯಿಂಟ್ ಗಳನ್ನ ಫಾಲೋ ಮಾಡಿದ್ರೆ ಆಗ ನೀವು 70% ಪ್ರಿಪರೇಷನ್ ಮಾಡಿದ ಮೇಲೂ 85-95% ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಅದುವೇ ಯಾವುದೇ ಎಕ್ಸ್ಟ್ರಾ ಎಫರ್ಟ್ ಇಲ್ದೇನೆ. ಏನಾದ್ರೂ ನಿಮ್ಮ ಎಕ್ಸಾಮ್ಸ್ ಹತ್ರ ಇದ್ರೆ ಆಗ ಒಂದು ಪಾಯಿಂಟ್ ಮಿಸ್ ಮಾಡಬೇಡಿ. ಯಾಕಂದ್ರೆ ಈ ಟ್ಯಾಕ್ಟಿಕ್ಸ್ ನಿಮ್ಮ ಆವರೇಜ್ ಆನ್ಸರ್ ಶೀಟ್ ನು ನಿಮಗೆ ಒಂದು ಒಳ್ಳೆ ಮಾರ್ಕ್ಸ್ ಸಿಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ವಿಡಿಯೋನ ಗಮನ ಇಟ್ಟು ನೋಡಿ. ಯಾಕಂದ್ರೆ ಯಾರು ಈ ವಿಡಿಯೋನ ಪೂರ್ತಿ ನೋಡ್ತಾನೋ ಅವನು ಎಕ್ಸಾಮ್ ಅಲ್ಲಿ ಧೂಳೆಬ್ಬಿಸ್ತಾನೆ. ನಂಬರ್ 8, ರೈಟ್ ಆನ್ಸರ್ ಟು ದ ಪಾಯಿಂಟ್, ಡೋಂಟ್ ಓವರ್ ರೈಟ್. ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಈ ರೀತಿ ಅನ್ಸುತ್ತೆ, ಎಷ್ಟು ಉದ್ದ ಅವರ ಆನ್ಸರ್ ಬರೀತಾರೋ, ಎಷ್ಟು ಹೆಚ್ಚು ಅವರ ಆನ್ಸರ್ ಶೀಟ್ ತುಂಬತಾರೋ ಅವರಿಗೆ ಅಷ್ಟೇ ಹೆಚ್ಚು ಮಾರ್ಕ್ಸ್ ಸಿಗುತ್ತೆ ಅಂತ. ಆದ್ರೆ ಇದು ನಿಜ ಅಲ್ಲ. ಯಾವ ಎಕ್ಸಾಮಿನರ್ಸ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಸ್ಟೂಡೆಂಟ್ ಆನ್ಸರ್ ಶೀಟ್ ಚೆಕ್ ಮಾಡ್ತಾರಲ್ಲ ಅವರೇ ಸ್ವತಃ ಹೇಳ್ತಾರೆ ಹೆಚ್ಚು ಉದ್ದ ಬರೆಯುವ ಆನ್ಸರ್ ಗೆ ಹೆಚ್ಚು ಮಾರ್ಕ್ಸ್ ಸಿಗಲ್ಲ ಅಂತ. ಏನಾದ್ರೂ ನಿಮಗೆ ಯಾವ್ದಾದ್ರು ಕ್ವಶನ್ ಗೆ ಆನ್ಸರ್ ಬರಲ್ಲ ಮತ್ತೆ ಆಗ ನೀವು ನಿಮ್ಮ ಮನಸ್ಸು ಬಂದ ಹಾಗೆ ಏನಾದ್ರೂ ಬರೀತಿದ್ರೆ ಆಗ ನೀವು ಎಷ್ಟೇ ದೊಡ್ಡ ಆನ್ಸರ್ ಬರೆದ್ರು ಆಗ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಕ್ವಶನ್ ಓದಿ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಎಕ್ಸಾಕ್ಟ್ಲಿ ಏನನ್ನ ಕೇಳ್ತಾರೆ ಅಂತ, ಮತ್ತೆ ಆಗ ಅದರ ಪ್ರಕಾರ ಸರಿಯಾದ ಉತ್ತರ ಬರೀರಿ. ಫಾರ್ ಎಕ್ಸಾಂಪಲ್, ಏನಾದ್ರೂ ನಿಮಗೆ ಈ ರೀತಿ ಕ್ವಶನ್ ಕೇಳಿದ್ರೆ ಎಕ್ಸ್ಪ್ಲೈನ್ ನ್ಯೂಟನ್ಸ್ ಲಾ ಅಂತ, ಆಗ ಮೊದಲು ನೀವು ಅದರ ಮಾರ್ಕ್ಸ್ ನೋಡಿ, ಏನಾದ್ರೂ 2-3 ಮಾರ್ಕ್ಸ್ ಇದ್ರೆ ಆಗ ಅದನ್ನ ಶಾರ್ಟ್ ಅಂಡ್ ಸಿಂಪಲ್ ಆಗಿ 3-4 ಲೈನ್ಸ್ ಅಲ್ಲಿ ಬರೀರಿ. ಏನಾದ್ರೂ ಅಲ್ಲೇ ಅದು 5 ಮಾರ್ಕ್ಸ್ ಮೇಲಿದ್ರೆ ಆಗ ಅದನ್ನ 2 ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಜಾಸ್ತಿ ಕೇಳಿರೋದಕ್ಕಿಂತ ಹೆಚ್ಚು ಬರಿಬೇಡಿ, ಯಾಕಂದ್ರೆ ಇದರಿಂದ ಎಕ್ಸಾಮಿನರ್ಸ್ ನಿಮ್ಮಿಂದ ಅಷ್ಟೇನು ಇಂಪ್ರೆಸ್ ಆಗಲ್ಲ, ಬದಲಿಗೆ ಉಲ್ಟಾ ನೀವು ಅವ್ರ ಕೆಲಸನ ಇನ್ನೂ ಹೆಚ್ಚಿಸ್ತೀರಾ. ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟೇ ಬರೀರಿ. ಮುಖ್ಯವಾಗಿ ಆನ್ಸರ್ ನಾ ಟು ದ ಪಾಯಿಂಟ್ ಬರೀರಿ, ಇದರಿಂದ ನಿಮ್ಮ ಟೈಮ್ ಕೂಡ ಉಳಿಯುತ್ತೆ ಮತ್ತೆ ನೀವು ಹೆಚ್ಚು ಕ್ವೆಶ್ಚನ್ಸ್ ನ ಅಟೆಂಡ್ ಮಾಡಬಹುದು, ಜೊತೆಗೆ ಎಕ್ಸಾಮಿನರ್ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬೀಳುತ್ತೆ. ನಂಬರ್ 7, ಅಟೆಂಡ್ ದ ಕ್ವೆಶ್ಚನ್ ವಿಚ್ ಯು ಆರ್ ಕಾನ್ಫಿಡೆಂಟ್. ಸ್ಟೂಡೆಂಟ್ಸ್ ಗಳಲ್ಲಿ ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ, ಪೇಪರ್ ನ ಎಲ್ಲಿಂದ ಶುರು ಮಾಡಬೇಕು ಅಂತ, ಕೊನೆಯಿಂದ ಶುರು ಮಾಡಬೇಕಾ ಅಥವಾ ಸ್ಟಾರ್ಟಿಂಗ್ ಇಂದಾನೇ ಶುರು ಮಾಡಬೇಕಾ ಅಥವಾ ಆರ್ಡ್ ವೈಸ್ ಸೀಕ್ವೆನ್ಸ್ ಅಲ್ಲಿ ಅಥವಾ ಆ ಕ್ವೆಶ್ಚನ್ಸ್ ನ ಆನ್ಸರ್ ಬರಿಬೇಕಾ, ನಿಮಗೆ ಮೊದಲಿಂದಾನೇ ಗೊತ್ತಿರೋದು. ನೋಡಿ, ಪ್ರತಿಯೊಂದರಲ್ಲಿ ತನ್ನದೇ ಆದ ಲಾಭ ಮತ್ತೆ ನಷ್ಟ ಇದೆ. ಏನಾದ್ರೂ ನೀವು ಕೊನೆಯಿಂದ ಲಾಂಗ್ ಆನ್ಸರ್ಸ್ ನ ಬರೆದ್ರೆ ಆಗ ನೀವು ಹೆಚ್ಚು ನಂಬರ್ಸ್ ಇರೋ ಕ್ವೆಶ್ಚನ್ಸ್ ಅಂದ್ರೆ ನೀವು ಲಾಂಗ್ ಟೈಪ್ ಕ್ವೆಶ್ಚನ್ಸ್ ನ ಮೊದಲು ಅಟೆಂಡ್ ಮಾಡಬಹುದು. ಇದರಲ್ಲಿ ಯಾವ್ದಾದ್ರೂ ನಿಮ್ಮ ಕ್ವೆಶ್ಚನ್ ಮಿಸ್ ಆದ್ರೂ ಆಗ ಅದು ತುಂಬಾ ಶಾರ್ಟ್ ಕ್ವೆಶ್ಚನ್ ಮಿಸ್ ಆಗಬಹುದು, 1-2 ಮಾರ್ಕ್ಸ್ ದು. ಅದಕ್ಕೆ ಏನಾದ್ರೂ ನಿಮಗೆ ಲಾಂಗ್ ಟೈಪ್ ಆನ್ಸರ್ ಗಳು ಚೆನ್ನಾಗಿ ಮೈಂಡ್ ಅಲ್ಲಿ ಬರ್ತಿದ್ರೆ ಆಗ ನೀವು ಕೊನೆಯಿಂದಾನು ನಿಮ್ಮ ಪೇಪರ್ ಬರೆಯೋದನ್ನ ಶುರು ಮಾಡಬಹುದು. ಮತ್ತೆ ಇಲ್ಲಿ ನಿಮಗೆ ಬೇರೆ ಇದೇನಂದ್ರೆ ಅದೇ ನಾರ್ಮಲ್ ಸೀಕ್ವೆನ್ಸ್ ಅಲ್ಲಿ ಬರೆಯೋದು, ಅಂದ್ರೆ ಮೊದಲು 1, 2 and 3 ಈ ರೀತಿ. ಈಗ ಈ ರೀತಿ ಬರೆಯೋ ಲಾಭ ಏನಿರುತ್ತೆ ಅಂದ್ರೆ ಎಕ್ಸಾಮಿನರ್ ಗೆ ನಿಮ್ಮ ಆನ್ಸರ್ ಶೀಟ್ ಚೆಕ್ ಮಾಡೋದಕ್ಕೆ ಸುಲಭ ಆಗುತ್ತೆ, ಅದರ ಕಾರಣದಿಂದ ನಿಮಗೆ ಅವರು 1-2 ನಂಬರ್ ಜಾಸ್ತಿನೂ ಕೊಡಬಹುದು. ಓಕೆ, ಈಗ ಬರೋಣ ಪೇಪರ್ ಬರೆಯೋ 3ನೇ ಮೆಥಡ್, ಮತ್ತೆ ಇದು ನಿಮಗೂ ಇಷ್ಟ ಆಗಬಹುದು. ಇದರಲ್ಲಿ ನೀವು ಮೊದಲು ಆ ಕ್ವೆಶ್ಚನ್ಸ್ ಗಳನ್ನ ಆನ್ಸರ್ ಬರೀರಿ, ಯಾವುದು ನಿಮಗೆ ಚೆನ್ನಾಗಿ ಬರುತ್ತೋ, ಬದಲಿಗೆ ಅದು ಯಾವುದೇ ಕ್ವೆಶ್ಚನ್ ನ ಆನ್ಸರ್ ಆಗಿದ್ರು ಸರಿನೆ. ಲೈಕ್ ಅನ್ಕೊಳ್ಳಿ ನಿಮಗೆ ಕ್ವೆಶ್ಚನ್ ನಂಬರ್ 7, 10, 12, 16, 27, 29 ತುಂಬಾ ಚೆನ್ನಾಗಿ ಗೊತ್ತಿದೆ, ಆಗ ನೀವು ಮೊದಲು ಇದರ ಆನ್ಸರ್ ಬರೀರಿ. ಸೀಕ್ವೆನ್ಸ್ ಬಗ್ಗೆ ಯೋಚನೆ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ, ಬರೀ ಅದರ ಸರಿಯಾದ ಕ್ವೆಶ್ಚನ್ ನಂಬರ್ ಹಾಕಿ ಬರೆಯೋದನ್ನ ಶುರು ಮಾಡಿ. ಈಗ ನೀವು ಈ ರೀತಿ ಬರೆಯೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚುತ್ತೆ ಮತ್ತೆ ನಿಮ್ಮ ಪೇಪರ್ ಮೇಲೆ ಎಕ್ಸಾಮಿನರ್ ಗೆ ಒಂದು ಒಳ್ಳೆ ಇಂಪ್ರೆಷನ್ ಬೀಳುತ್ತೆ. ಮೊದಲು ನೀವು ಯಾವ ಕೆಲಸನೂ ಮಾಡಿದ್ರು ಸ್ವಲ್ಪ ಕ್ರೂಷಿಯಲ್ ಅನ್ಸುತ್ತೆ. ಏನಾದ್ರೂ ನೀವು ಶುರುಳಿ ನಿಮಗೆ ಗೊತ್ತಿಲ್ಲದ ಕ್ವೆಶ್ಚನ್ ಬರೀತಿದ್ರೆ ಆಗ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಏನಾದ್ರೂ ನಿಮ್ಮ ಮೊದಲ 2-3 ಆನ್ಸರ್ ತಪ್ಪಾದ್ರೆ ಆಗ ಎಕ್ಸಾಮಿನರ್ ಮೈಂಡ್ ಅಲ್ಲಿ ನಿಮ್ಮ ಪೇಪರ್ ಮೇಲೆ ಒಂದು ಕೆಟ್ಟ ಇಂಪ್ರೆಷನ್ ಬೀಳುತ್ತೆ. ಏನಾದ್ರೂ ಅಲ್ಲೇ ನಿಮ್ಮ ಮೊದಲ ಆನ್ಸರ್ ಗಳು ಸರಿಯಾಗಿದ್ರೆ ಆಗ ಎಕ್ಸಾಮಿನರ್ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಬೀಳುತ್ತೆ. ಅದರಿಂದ ನಿಮಗೆ ಮುಂದೆ ಬರೆದಿರೋ ಆನ್ಸರ್ ಅಲ್ಲಿ ಕೆಲವು ಎಕ್ಸ್ಟ್ರಾ ನಂಬರ್ ಸಿಗುವ ಚಾನ್ಸ್ ಕೂಡ ಕ್ರಿಯೇಟ್ ಆಗಬಹುದು. ಅದಕ್ಕೆ ಸುರುಳಿ ಆ ಕ್ವೆಶ್ಚನ್ ಸೆಲೆಕ್ಟ್ ಮಾಡಬೇಕು ನಿಮಗೆ ಚೆನ್ನಾಗಿ ಬರುವಂತದ್ದು. ನೆಕ್ಸ್ಟ್ ಪಾಯಿಂಟ್ ಗೆ ಹೋಗೋಕ್ಕಿಂತ ಮುಂಚೆ ನೀವು 2 ಆನ್ಸರ್ ಶೀಟ್ ನ ನೋಡಿ. ನೀವು ಎಕ್ಸಾಮಿನರ್ ತರ ಥಿಂಕ್ ಮಾಡಿ, ಈ 2 ಪೇಪರ್ ಅಲ್ಲಿ ಯಾರಿಗೆ ಜಾಸ್ತಿ ಮಾರ್ಕ್ಸ್ ಸಿಗಬಹುದು, ಸ್ಟೂಡೆಂಟ್ ಎ ಗಾ ಅಥವಾ ಬಿ ಗಾ? ಸ್ಟೂಡೆಂಟ್ ಬಿ ಗೆ ಅಲ್ವಾ, ಆದ್ರೆ ನಾನು ಹೇಳಿದ್ರೆ ಸ್ಟೂಡೆಂಟ್ ಬಿ ನ ಆನ್ಸರ್ ಇನ್ಕಂಪ್ಲೀಟ್ ಅಂತ. ಆದ್ರೂ ಅವನಿಗೆ ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ದಾರೆ, ಅವನು ಬರೆದಿರೋದು ಬರೀ 3 ಪಾಯಿಂಟ್, ಬಾಕಿ 2 ಹಾಗೆ ತಿರುಗಿಸಿ ಬರ್ದಿದ್ದಾನೆ. ಅಲ್ಲೇ ಸ್ಟೂಡೆಂಟ್ ಎ ಎಲ್ಲಾ ಬರ್ದಿದ್ದಾನೆ ಪ್ಯಾರಾಗ್ರಾಫ್ ಅಲ್ಲಿ ಚಿತ್ ಮಾಡಿ ಒಂದು ಅನ್ಆರ್ಗನೈಸ್ಡ್ ರೀತಿಲಿ, ಅದಕ್ಕೆ ಇವನಿಗೆ 3 ಮಾರ್ಕ್ಸ್ ಸಿಗುತ್ತೆ. ಬೇರೆ ಕಡೆ ಸ್ಟೂಡೆಂಟ್ ಬಿ ಗೆ 5 out of 5 ಸಿಗುತ್ತೆ, ಯಾಕಂದ್ರೆ ಅವನು ಪಾಯಿಂಟರ್ಸ್ ಅಂಡ್ ಡಯಾಗ್ರಾಮ್ಸ್ ಬರ್ದಿರೋದ್ರಿಂದ ಅವನು ಇಂಪ್ರೆಸ್ ಮಾಡಿದಾನೆ ಅವನಿಗೆ ಎಲ್ಲಾ ಗೊತ್ತಿರೋ ರೀತಿ. ನೋಡಿ, ಎಕ್ಸಾಮಿನರ್ ಗೆ ಗೊತ್ತಿರಲ್ಲ ನೀವು ಯಾರಂತ, ಟಾಪರ್ ಸ್ಟೂಡೆಂಟ್ ಇಲ್ಲ ಆವರೇಜ್ ಸ್ಟೂಡೆಂಟ್. ಅವರಿಗೆ ನಿಮ್ಮ ಪ್ರೀ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಬಂದಿದೆ ಅಂತ ಗೊತ್ತಿರಲ್ಲ, ಅವರಿಗೆ ನೀವು ಕೇವಲ ಒಂದು ರೋಲ್ ನಂಬರ್ ಆಗಿರ್ತೀರಾ. ಸ್ಕೂಲ್ ನಲ್ಲಿ ಟೀಚರ್ ಅವರ ಫೇವರೇಟ್ ಸ್ಟೂಡೆಂಟ್ ಅಂತ ಮಾರ್ಕ್ಸ್ ಕೊಡಬಹುದು, ಆದ್ರೆ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಹೇಗೆ ನಿಮ್ಮ ಆನ್ಸರ್ ಶೀಟ್ ಕಾಣಿಸುತ್ತೋ ಹಾಗೆ ನಿಮ್ಮ ಇಮೇಜ್ ಕಾಣಿಸುತ್ತೆ. ಅದಕ್ಕೆ ಮುಂದೆ ಬರೋ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟು ಸ್ಕೋರ್ ಹೈ ಮಾರ್ಕ್ಸ್. ರೈಟ್ ಯುವರ್ ಆನ್ಸರ್ ಪಾಯಿಂಟ್ ವೈಸ್. ತುಂಬಾ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಕ್ವೆಶ್ಚನ್ ಆನ್ಸರ್ ಗೊತ್ತಿದ್ರೆ ಅವರು ಬರೆಯೋಕೆ ಸ್ಟಾರ್ಟ್ ಮಾಡ್ತಾರೆ.
ಮತ್ತೆ ಪೂರ್ತಿ ಪೇಜ್ ನ ತುಂಬತಾರೆ ಆದರೆ ಇದು ಬರೆಯುವ ಸರಿಯಾದ ರೀತಿ ಅಲ್ಲ ಬರೆಯುವ ಸರಿಯಾದ ರೀತಿ ಪಾಯಿಂಟ್ ವೈಸ್ ಬರೆಯೋದು ಪಾಯಿಂಟ್ ವೈಸ್ ಬರೆಯುವ ಅರ್ಥ ಏನಂದ್ರೆ ಆನ್ಸರ್ ನ 4-5 ಪ್ಯಾರಾಗ್ರಾಫ್ ಅಲ್ಲಿ ಡಿವೈಡ್ ಮಾಡಿ ಬರೆಯೋದು ನೀವು ಯಾವಾಗ ಆನ್ಸರ್ ನ ಈ ರೀತಿ ಪಾಯಿಂಟ್ ವೈಸ್ ಡಿವೈಡ್ ಮಾಡಿ ಬರೀತಿರಲ್ಲ ಆಗ ಇದರ ಅಡ್ವಾಂಟೇಜ್ ಏನಂದ್ರೆ ಎಕ್ಸಾಮಿನರ್ ಗೆ ನೀಟ್ ಆಗಿ ಅರ್ಥ ಆಗುತ್ತೆ ಅದೇನಾದರೂ ನೀವು ಪೇಜ್ ನ ಪೂರ್ತಿ ತುಂಬಿದ್ರೆ ಅಷ್ಟು ದೊಡ್ಡ ಆನ್ಸರ್ ನೋಡಿ ಬೇಗ ಬೇಗ ಓದ್ತಾರೆ ಮತ್ತೆ ಹೀಗೂ ಆಗಬಹುದು ಅವರು ಪೂರ್ತಿನೂ ಓದದೇ ಇರಬಹುದು ಕೇವಲ ಸುರುಳಿ ಓದಬಹುದು ಅಷ್ಟೇ ಈ ಕಾರಣದಿಂದ ನಿಮ್ಮ ನಂಬರ್ ಕಡಿಮೆ ಆಗಬಹುದು ಆದರೆ ಯಾವಾಗ ನೀವು ಪಾಯಿಂಟ್ ವೈಸ್ ಬರೀತಿರೋ ಆಗ ನಿಮ್ಮ ಆನ್ಸರ್ ಸ್ಟ್ರಕ್ಚರ್ಡ್ ಆಗಿರುತ್ತೆ ಮತ್ತೆ ಪಾಯಿಂಟ್ ವೈಸ್ ಓದೋದು ಎಕ್ಸಾಮಿನರ್ಸ್ ಕೂಡ ಸುಲಭ ಆಗುತ್ತೆ ಇದರಿಂದ ನಿಮಗೆ ಜಾಸ್ತಿ ಮಾರ್ಕ್ಸ್ ಸಿಗಬಹುದು ಡ್ರಾ ದ ಡಯಾಗ್ರಾಮ್ ವೆನೆವರ್ ನೆಸೆಸರಿ ಕೆಲವು ಸ್ಟೂಡೆಂಟ್ಸ್ ಡಯಾಗ್ರಾಮ್ ನ ಇಂಪಾರ್ಟೆನ್ಸ್ ಅರ್ಥನೇ ಮಾಡ್ಕೊಳ್ಳಲ್ಲ ನೋಡಿ ಯಾವಾಗಲೇ ನೀವು ಲಾಂಗ್ ಆನ್ಸರ್ ನ ಬರೀತಿರೋ ನೀವು ಎಷ್ಟೇ ದೊಡ್ಡ ಆನ್ಸರ್ ನಾದರೂ ಬರೀರಿ ಆದರೂ ಎಕ್ಸಾಮಿನರ್ಸ್ ಫುಲ್ ಮಾರ್ಕ್ಸ್ ಕೊಡದೇ ಇರಬಹುದು ಯಾಕಂದ್ರೆ ನೀವು ಡಯಾಗ್ರಾಮ್ ಬರೆದಿರೋದಿಲ್ಲ ಅಂತ ಎಸ್ಪೆಷಲಿ ಮ್ಯಾಥ್ಸ್ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಅಂತೂ ಡಯಾಗ್ರಾಮ್ ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೋಶಿಯಲ್ ಸೈನ್ಸ್ ಅಲ್ಲೂ ಮ್ಯಾಪ್ಸ್ ಮತ್ತೆ ಗ್ರಾಫ್ಸ್ ಬಿಡಿಸಬೇಕಾಗುತ್ತೆ ಈ ವಿಷಯ ನಿಮ್ಮ ತಲೆಯಲ್ಲಿ ಇರಲಿ 4-5 ಮಾರ್ಕ್ಸ್ ನ ಕ್ವೆಶ್ಚನ್ ಇದ್ರೆ ಅಲ್ಲಿ ಡಯಾಗ್ರಾಮ್ಸ್ ಮ್ಯಾಪ್ಸ್ ಗ್ರಾಫ್ಸ್ ಎಲ್ಲಾದರೂ ಬಿಡಿಸುವಂತದಿದ್ರೆ ಖಂಡಿತ ಬಿಡಿಸಿ ಅದರಿಂದ ಎಕ್ಸಾಮಿನರ್ ಗೆ ಅನ್ಸುತ್ತೆ ನಿಮಗೆ ಆ ಸಬ್ಜೆಕ್ಟ್ ನ ಇನ್ ಡೆಪ್ತ್ ನಾಲೆಡ್ಜ್ ಇದೆ ಅಂತ ಥಿಯರಿ ಬರೆಯೋದ್ರ ಜೊತೆಗೆ ಡಯಾಗ್ರಾಮ್ ನ ಖಂಡಿತ ಬರೀರಿ ನಿಮ್ಮ ಆನ್ಸರ್ ಮತ್ತೆ ಡಯಾಗ್ರಾಮ್ ಸರಿ ಇದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ Keep the answer sheet neat and clean. ಯಾವಾಗ ನಿಮಗೆ ಪೇಪರ್ ಸಿಗುತ್ತೆ ಅಲ್ಲಿ ಬರೆದಿರ್ತಾರೆ Write the answer in neat and clean way. ಪೇಪರ್ ಬರೆಯೋ ಸಮಯದಲ್ಲಿ ನೀವು ಇದನ್ನ ಗಮನದಲ್ಲಿಟ್ಟು ಬರೀಬೇಕು. ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗಾದರೂ ಇರಲಿ ಆದರೆ ನೀಟ್ ಆಗಿ ಎಕ್ಸಾಮಿನರ್ ಗೆ ನಿಮ್ಮ ಉತ್ತರ ಓದಿ ಅರ್ಥ ಮಾಡ್ಕೊಳ್ಳೋ ರೀತಿ ಬರೀರಿ. ಜಾಸ್ತಿ ಕಾಟ್ ಮಾಡೋಕೆ ಹೋಗಬೇಡಿ. ಆಗ ಅವರ ಗಮನ ಅಲ್ಲೇ ಹೋಗುತ್ತೆ. ಒಂದೆರಡು ಸಲ ಆದರೂ ಪರವಾಗಿಲ್ಲ. ಜಾಸ್ತಿ ಕಾಟ್ ಮಾಡಬೇಡಿ ಅಷ್ಟೇ. ನಿಮ್ಮ ಮಾರ್ಕ್ಸ್ ಕಡಿಮೆ ಆಗಬಹುದು. ತುಂಬಾ ಜನ ಇದೇ ತಪ್ಪು ಮಾಡ್ತಾರೆ. ಅವರು ಆನ್ಸರ್ ನ ಸರಿಯಾಗಿ ಬರೀತಾರೆ ಆದರೆ ತುಂಬಾ ಕಾಟ್ ಮಾಡ್ತಾರೆ. ಈ ಕಾರಣದಿಂದ ಅವರ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಈ ತಪ್ಪನ್ನ ನೀವು ಮಾಡಬೇಡಿ. ಯಾವಾಗೆಲ್ಲ ಆನ್ಸರ್ ಬರೀತಿರೋ ವರ್ಡ್ಸ್ ನ ಮಧ್ಯೆ ಸ್ವಲ್ಪ ಸ್ಪೇಸ್ ಇಡಿ ಅಂಡರ್ಲೈನ್ ಕೀವರ್ಡ್ಸ್ ಏನಾದರೂ ಹೈಲೈಟ್ ಮಾಡಬೇಕು ಅಂದ್ರೆ ಕೀವರ್ಡ್ಸ್ ನ ಅಂಡರ್ಲೈನ್ ಮಾಡಿ ನೀವೇ ಯೋಚನೆ ಮಾಡಿ ಯಾವಾಗ ಪೇಜ್ ಅಲ್ಲಿ ಅಂಡರ್ಲೈನ್ ಇರುತ್ತೋ ಆಟೋಮ್ಯಾಟಿಕಲಿ ನಮ್ಮ ಗಮನ ಅದರ ಮೇಲೆ ಹೋಗುತ್ತೆ ನೀವು ಇದನ್ನ ಮಿಸ್ ಮಾಡೋಕೆ ಆಗಲ್ಲ ಹೀಗೆ ನಿಮ್ಮ ಮಿಸ್ಟೇಕ್ಸ್ ಇಂದ ಅನ್ಶೂರ್ ಕಾಣಿಸ್ತಿರೋ ಕೀವರ್ಡ್ ನ ಅಂಡರ್ಲೈನ್ ಮಾಡೋದ್ರಿಂದ ನೀವು ಕಾನ್ಫಿಡೆಂಟ್ ಹಾಗೂ ವೆಲ್ ಪ್ರಿಪೇರ್ಡ್ ಕಾಣಿಸ್ತೀರಾ ಅದಕ್ಕೆ ಅಂಡರ್ಲೈನ್ ಮಾಡಿ ಎಕ್ಸಾಮಿನರ್ ಗಮನನ ನಿಮ್ಮ ಮಿಸ್ಟೇಕ್ಸ್ ಗಳಿಂದ ತೆಗೆದು ನಿಮ್ಮ ಸ್ಟ್ರೆಂತ್ ಕಡೆ ಡೈವರ್ಟ್ ಮಾಡಿ ಎಕ್ಸಾಮಿನರ್ ಗೆ ಸುಲಭ ಆಗುತ್ತೆ ಮಾರ್ಕ್ಸ್ ಕೊಡೋಕೆ ಮತ್ತೆ ಆನ್ಸರ್ ಮುಗಿದ ಮೇಲೆ ಲಾಸ್ಟ್ ಅಲ್ಲಿ ಅಂಡರ್ಲೈನ್ ಮಾಡಿ ಇದರಿಂದ ನೀಟ್ ಕಾಣಿಸುತ್ತೆ ಮತ್ತೆ ಎಕ್ಸಾಮಿನರ್ ಗೆ ಆನ್ಸರ್ ಇಲ್ಲಿಗೆ ಎಂಡ್ ಆಗಿದೆ ಅಂತ ಗೊತ್ತಾಗುತ್ತೆ ಹೌ ಟು ಆನ್ಸರ್ ಟಫ್ ಕ್ವೆಶ್ಚನ್ಸ್ ಬಹಳಷ್ಟು ಸರ ಈ ರೀತಿ ಆಗ್ಬೋದು ನಿಮ್ಗೆ ಪೂರ್ತಿ ಆನ್ಸರ್ ಗೊತ್ತಿರೋದಿಲ್ಲ ಎಕ್ಸಾಂಪಲ್ ನೀವು 100 ವರ್ಡ್ಸ್ ಬರಿಬೇಕಾಗಿರುತ್ತೆ ಅಲ್ಲಿ ನೀವು 50 ವರ್ಡ್ಸ್ ನ ಮಧ್ಯ ಸ್ಟಕ್ ಆಗಿರ್ತೀರಾ ಅಥವಾ ನಿಂತಿರ್ತೀರಾ ಈ ರೀತಿ ಸಮಯದಲ್ಲಿ ನಿಮಗೆ 2 ಆಪ್ಷನ್ ಯೂಸ್ ಆಗ್ಬೋದು ತುಂಬಾ ಜನ ಈ ರೀತಿ ಹೇಳ್ತಾರೆ ದಪ್ಪ ದಪ್ಪ ಬರೀರಿ ಇದರಿಂದ ನೀವು ಜಾಸ್ತಿ ಪೇಜ್ ಫಿಲ್ ಮಾಡ್ತೀರಾ ಮತ್ತೆ ನಿಮ್ಮ ಆನ್ಸರ್ ದೊಡ್ಡದಾಗಿ ಕಾಣಿಸುತ್ತೆ ಸೆಕೆಂಡ್ ಒನ್ ಏನಾದ್ರೂ ಹೊಸ ವಿಷಯ ನೆನಪಾಗ್ತಿಲ್ಲ ಅಂದ್ರೆ ಯಾವ್ದು ಬರುತ್ತೋ ಅದೇ ವಿಷಯನ ರೀಸೈಕಲ್ ಮಾಡಿ ಇದಕ್ಕೆ ಒಂದು ಬೇಸಿಕ್ ಎಕ್ಸಾಂಪಲ್ ತಗೊಳ್ಳೋಣ ಐ ಲೈಕ್ ಆಪಲ್ ಇದನ್ನ ನೀವು 4 ತರದಲ್ಲಿ ಬರಿಬಹುದು ಆಪಲ್ ಆರ್ ಸಮಥಿಂಗ್ ಐ ಎಂಜಾಯ್ ಐ ಹ್ಯಾವ್ ಲೈಕಿಂಗ್ ಫಾರ್ ಆಪಲ್ ಐ ರಿಯಲಿ ಲೈಕ್ ಈಟಿಂಗ್ ಆಪಲ್ ಔಟ್ ಆಫ್ ಆಲ್ ಫ್ರೂಟ್ಸ್ ಐ ಲೈಕ್ ಆಪಲ್ ದ ಮೋಸ್ಟ್ ಈ ರೀತಿ ನಿಮಗೆ 4 ಪಾಯಿಂಟ್ಸ್ ಬಂದ್ರೆ ನೀವು ಅದನ್ನ ರೀಸೈಕಲ್ ಮಾಡಿ 8 ಪಾಯಿಂಟ್ಸ್ ಮಾಡಬಹುದು ಮತ್ತೆ ಸಬ್ಜೆಕ್ಟ್ಸ್ ಅಲ್ಲಿ ನಾನು ಮೊದಲೇ ಹೇಳಿದಾಗೆ ಡಯಾಗ್ರಾಮ್ಸ್ ಬರಿಬಹುದಾದ್ರೆ ಬರೀರಿ ಮತ್ತೆ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಪೇಪರ್ ಇದ್ರೆ ಫಾರ್ಮುಲಾನ ಖಂಡಿತ ಬರೀರಿ ಡೋಂಟ್ ಲೀವ್ ಎನಿ ಕ್ವೆಶ್ಚನ್ ನಿಮಗೆ ಯಾವ್ದಾದ್ರು ಕ್ವೆಶ್ಚನ್ ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡಿ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಬರೀರಿ ಖಾಲಿ ಅಂತೂ ಬಿಡೋದಕ್ಕೆ ಹೋಗ್ಬೇಡಿ ಆ ಕ್ವೆಶ್ಚನ್ಸ್ ನ ಕೀವರ್ಡ್ ಯೂಸ್ ಮಾಡಿ ಉತ್ತರ ಕೊಡಿ ಇಲ್ಲಿ ನೀವು ಇನ್ನೊಂದು ಕ್ಲೇವರ್ ಟ್ರಿಕ್ ನ ಯೂಸ್ ಮಾಡಬಹುದು ನೀವು ಈ ರೀತಿ ಆನ್ಸರ್ ನ ಪಾಯಿಂಟ್ ವೈಸ್ ಅಲ್ಲಿ ಬರೋದಕ್ಕಿಂತ ಪ್ಯಾರಾಗ್ರಾಫ್ ಅಲ್ಲಿ ಬರಿಬಹುದು ಯಾಕಂದ್ರೆ ಪಾಯಿಂಟ್ ಈಸಿಯಾಗಿ ಫಿಗರ್ ಔಟ್ ಮಾಡಬಹುದು ಮೇನ್ ಕೀವರ್ಡ್ ಕವರ್ ಆಗಿದೆಯೋ ಇಲ್ಲವೋ ಅಂತ ಆದ್ರೆ ಪ್ಯಾರಾಗ್ರಾಫ್ ಅಲ್ಲಿ ಅದು ಗೊತ್ತಾಗಲ್ಲ ಇದರಿಂದ ನಿಮ್ಮ ಎಫರ್ಟ್ ನ ಮಾರ್ಕ್ಸ್ ಅಂತೂ ಸಿಗುತ್ತೆ ನಿಮ್ಮ ಉತ್ತರ ಪೂರ್ತಿಯಾಗಿ ಸರಿ ಇಲ್ಲದೆ ಇದ್ರು ಮತ್ತೆ ತುಂಬಾ ಸಲ ಗ್ರೇಸ್ ಮಾರ್ಕ್ ಸಿಗುತ್ತೆ ಅದಕ್ಕೆ ಯಾವುದನ್ನು ಬಿಡಬೇಡಿ ನೆಕ್ಸ್ಟ್ ಪಾಯಿಂಟ್ ತುಂಬಾ ಮುಖ್ಯವಾದದ್ದು ಯಾವುದೇ ಎಕ್ಸಾಮ್ ಇದ್ರೂ ಇದು ಒಂದರಿಂದಾನೇ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಕೂಡ ಮಾರ್ಕ್ಸ್ ಕಳ್ಕೊತಾರೆ ನಾನು ಮಾತಾಡ್ತಿರೋದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಏನಾದ್ರೂ ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ರೆ ಹೆದರೋಕ್ ಹೋಗ್ಬೇಡಿ ಪೇಪರ್ ಟಫ್ ಇದೆ ಅಂತ ಟಫ್ ಇದ್ರೆ ಎಲ್ಲರಿಗೂ ಟಫ್ ಇರುತ್ತೆ ಆ ಕ್ವೆಶನ್ಸ್ ಬರಲ್ಲ ಅಂತ ಪ್ಯಾನಿಕ್ ಆಗ್ಬೇಡಿ ಯಾವ್ಯಾವ ಕ್ವೆಶನ್ಗೆ ಆನ್ಸರ್ ಬರುತ್ತೋ ಅದನ್ನ ನೋಡಿ ಮೊದಲು ಎಕ್ಸಾಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಒಂದು ಒಳ್ಳೆ ಸ್ಪೀಡ್ ನ ಮೇಂಟೈನ್ ಮಾಡಿ ಇಲ್ಲಾಂದ್ರೆ ನೀವು ಕೊನೆ 1 ಗಂಟೆಯಲ್ಲಿ ಪ್ಯಾನಿಕ್ ಆಗ್ತೀರಾ ವರ್ಷ ಇಡೀ ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ಮತ್ತೆ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ರಿಗ್ರೆಟ್ ಉಳಿಯುತ್ತೆ ಅಂದ್ರೆ ನನಗೆ ಇದ್ರ ಉತ್ತರ ಬರ್ತಿತ್ತು ಆದ್ರೆ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಉತ್ತರ ಕೊಡೋಕೆ ಆಗ್ಲಿಲ್ಲ ಅನ್ನೋದು ತುಂಬಾ ಸ್ಟೂಡೆಂಟ್ ಈ ತೊಂದರೆನ ಫೇಸ್ ಮಾಡ್ತಾರೆ ಫಾಸ್ಟ್ ಆಗಿ ಬರೆದ್ರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರಲ್ಲ ಅಂತ ಅದಕ್ಕೆ ಸ್ಟಾರ್ಟಿಂಗ್ ಇಂಪ್ರೆಷನ್ ನ ಅಡ್ವಾಂಟೇಜ್ ತಗೊಳ್ಳಿ ಸ್ಟಾರ್ಟಿಂಗ್ 4-5 ಪೇಜ್ ನೀಟ್ ಆಗಿ ಬರೀರಿ ಅದಾದ ಮೇಲೆ ಪೇಪರ್ ಫಿನಿಶ್ ಮಾಡೋದ್ರ ಮೇಲೆ ನಿಗಾ ಕೊಡಿ ಎಕ್ಸಾಮಿನರ್ ಅರ್ಥ ಮಾಡ್ಕೊಳ್ತಾರೆ ಟೈಮ್ ನ ಕಮ್ಮಿ ಇರೋ ಕಾರಣದಿಂದ ಹ್ಯಾಂಡ್ ರೈಟಿಂಗ್ ಎಫೆಕ್ಟ್ ಆಗಿದೆ ಇಲ್ದಿದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ತಿತ್ತು ಅಂತ ನೆಕ್ಸ್ಟ್ ಪಾಯಿಂಟ್ ತುಂಬಾ ಮುಖ್ಯವಾದದ್ದು ಸ್ಕ್ಯಾನ್ ಕೇರ್ಫುಲಿ ಆಲ್ ದ ಕ್ವೆಶ್ಚನ್ ಪೇಪರ್ ಸಿಕ್ಕಿದ ತಕ್ಷಣ ಸ್ಟಾರ್ಟಿಂಗ್ 15 ನಿಮಿಷ ಕೊಡ್ತಾರಲ್ಲ ಬೇಗನೆ ಪೇಪರ್ ಸ್ಕ್ಯಾನ್ ಮಾಡಿ ಪೇಪರ್ ಲೆಂತ್ ಇದೆಯಾ ಟಫ್ ಇದೆಯಾ ಮತ್ತೆ ಪ್ಲಾನಿಂಗ್ ಮಾಡ್ಕೊಳ್ಳಿ ಯಾವ ಯಾವ ಕ್ವೆಶನ್ಗೆ ಎಷ್ಟು ಟೈಮ್ ಕೊಡಬೇಕು ಅಂತ
ಎಲ್ಲಾ ಇನ್ಸ್ಟ್ರಕ್ಷನ್ ನ ಕೇರ್ಫುಲ್ ಆಗಿ ಓದಿ ಮತ್ತೆ ಇದನ್ನ ಗಮನ ಇಟ್ಟು ನೋಡಿ ಯಾವ ಸೆಕ್ಷನ್ ಅಲ್ಲಿ ಎಷ್ಟು ಕ್ವಶನ್ ಕೊಟ್ಟಿರ್ತಾರೆ ಎಷ್ಟು ಅಟೆಂಡ್ ಮಾಡಬೇಕು. ತುಂಬಾ ಸ್ಟೂಡೆಂಟ್ ತಪ್ಪನ್ನ ಮಾಡ್ತಾರೆ, 5 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ, ಗೊತ್ತಿಲ್ಲದೇನೆ 3 ಅಟೆಂಡ್ ಮಾಡಿ ಬಂದಿರ್ತಾರೆ. ಅದಕ್ಕೆ ಲಾಸ್ಟ್ ನಲ್ಲಿ ನೀಟ್ ಆಗಿ ಮೊದಲಿಂದ ನೋಡ್ಕೊಂಡು ಬನ್ನಿ. ನಿಮ್ಮಲ್ಲಿ ತುಂಬಾ ಜನ ಫಸ್ಟ್ ಟೈಮ್ ಬೋರ್ಡ್ ಎಕ್ಸಾಮ್ಸ್ ಕೊಡ್ತಿರಬಹುದು, ನಿಮ್ಮೆಲ್ಲರ ಮೇಲೆ ಪ್ರೆಷರ್ ಇದ್ದೇ ಇರುತ್ತೆ. ನೆನಪಿಡಿ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಓದಿರೋದು ಎಂಡ್ ಅಲ್ಲಿ ಪ್ರೆಷರ್ ಅಲ್ಲಿ ಬಂದು ಎಕ್ಸಾಮ್ ಅಲ್ಲಿ ಮಿಸ್ಟೇಕ್ ಮಾಡೋಕಲ್ಲ. ಸೋ ಪ್ರೆಷರ್ ತಗೊಳ್ಳೋಕೆ ಹೋಗಬೇಡಿ, ಓದಿದಿರಾ ಕಾನ್ಫಿಡೆಂಟ್ ಆಗಿರಿ. ನಾನು ಹೇಳಿರೋ ಈ ಪಾಯಿಂಟ್ ಎಲ್ಲ ನಿಮ್ಮ ತಲೆಯಲ್ಲಿ ಇರಲಿ. ಐ ಆಮ್ ಶೂರ್ ನೀವು ಚೆನ್ನಾಗಿ ಎಕ್ಸಾಮ್ ಬರೀತೀರಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಅಂಡ್ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಎಕ್ಸಾಮ್ ಬರೀತಿದ್ದೀರಾ. ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಸೊ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ ನಮ್ಮ ಲೇಟೆಸ್ಟ್ ವಿಡಿಯೋಸ್ಗಳು ನಿಮಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.